ರಾಜಕೀಯ ಅಂದ್ರೇನೆ ಹಾಗೆ, ಅಲ್ಲಿ ಯಾವಾಗ ಏನೂ ಆಗಬಹುದು. ಈ ಮಾತಿಗೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಅದ್ಭುತ ಸಾಧನೆ. 2 ತಿಂಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 0 ಸಂಸದರು. 48 ಸಂಸದರಿರುವ ಮಹಾರಾಷ್ಟ್ರದಲ್ಲಿ 2019ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಸೀಟು. ಆ ಓರ್ವ ಸಂಸದರು ನಿಧನರಾದ ಮೇಲೆ ಆ ರಾಜ್ಯದಿಂದ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಪ್ರತಿನಿಧಿನೇ ಇರಲಿಲ್ಲ. ಅಲ್ಲಿಂದ ಬರ್ತಾ ಇದ್ದಿದ್ದು ಬರೀ ಕಾಂಗ್ರೆಸ್ನಿಂದ ಬಿಟ್ಟು ಹೋದ ನಾಯಕರುಗಳದ್ದೇ ಸುದ್ದಿ. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರು, ಸಂಸದರು, ಶಾಸಕರು, ಪಕ್ಷದ ಪದಾಧಿಕಾರಿಗಳು, ಹೀಗೆ ಹಲವು ಘಟಾನುಘಟಿಗಳು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಹೋದ್ರು. ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ತಲುಪಿತ್ತು. ಆದ್ರೆ ಜೂನ್ 4ರಂದು ಇದೆಲ್ಲವೂ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಇವತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಂಸದರಿರುವ ಪಕ್ಷ ಯಾವುದು ಗೊತ್ತಾ? ಕಾಂಗ್ರೆಸ್. ಒಟ್ಟು 48 ಸ್ಥಾನಗಳಲ್ಲಿ ಕಾಂಗ್ರೆಸ್ 13, ಬಿಜೆಪಿ 9, ಉದ್ಧವ್ ಠಾಕ್ರೆಯ ಶಿವಸೇನೆ 9, ಏಕನಾಥ್ ಶಿಂದೆಯ ಶಿವಸೇನೆ 7, ಶರದ್ ಪವಾರ್ ಅವರ ಎನ್ಸಿಪಿ 8, ಅಜಿತ್ ಪವಾರ್ ಅವರ ಎನ್ಸಿಪಿ 1 ಸ್ಥಾನಗಳನ್ನ ಪಡೆದಿದ್ರೆ ಒಬ್ಬರು ಪಕ್ಷೇತರರಾಗಿ ಗೆದ್ದಿದ್ದಾರೆ. ಈಗ ಪಕ್ಷೇತರರಾಗಿ ಗೆದ್ದ ಸಾಂಗ್ಲಿಯ ವಿಶಾಲ್ ಪಾಟೀಲ್ ಅವರು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ರಿಂದ ಕಾಂಗ್ರೆಸ್ ಬಳಿ ಇರುವ ಸಂಸದರ ಸಂಖ್ಯೆ 14ಕ್ಕೇರಿದೆ. 0 ಇಂದ 14, ರಾಜ್ಯದಲ್ಲಿ ಅತಿ ಹೆಚ್ಚು ಸಂಸದರಿರುವ ಪಕ್ಷ ಇದು. ಕಾಂಗ್ರೆಸ್ ಪಾಲಿಗೆ ನಿಜಕ್ಕೂ ನಂಬಲಾರದ ಸಾಧನೆ, ಊಹಿಸಲಾಗದ ಬದಲಾವಣೆ. 1980ರ ದಶಕದಿಂದ 2014ರ ನಡುವೆ 1995-99 4 ವರ್ಷ ಬಿಟ್ರೆ ಮಹಾರಾಷ್ಟ್ರದ ಸಿಎಂ ಗಾದಿ ಕಾಂಗ್ರೆಸ್ ಕೈಯಲ್ಲೇ ಇತ್ತು. 1999ರಲ್ಲಿ ಶರದ್ ಪವಾರ್ ಅವರ ಬಂಡಾಯ, ಆಗಾಗ ಭ್ರಷ್ಟಾಚಾರದ ಆರೋಪಗಳು ಹಾಗೂ 2008ರ ಭೀಕರ ಭಯೋತ್ಪಾದಕ ದಾಳಿ, ಇವೆಲ್ಲವನ್ನು ಸಂಭಾಳಿಸಿಕೊಂಡು ಮಹಾರಾಷ್ಟ್ರದಲ್ಲಿ ತನ್ನ ಪ್ರಭಾವ ಹಾಗೂ ಅಧಿಕಾರ ಎರಡನ್ನೂ ಉಳಿಸಿಕೊಂಡಿತ್ತು ಕಾಂಗ್ರೆಸ್. ಆದ್ರೆ 2014ರಲ್ಲಿ ಅದೆಲ್ಲವೂ ಒಂದೇ ಏಟಿಗೆ ಬದಲಾಗಿ ಹೋಯಿತು. ಆಗ ಬಿಜೆಪಿ ಹಾಗೂ ಮೋದಿ ಅಲೆಗೆ ಕೊಚ್ಚಿಕೊಂಡು ಹೋದ ಕಾಂಗ್ರೆಸ್ ಆಮೇಲೆ ಅಲ್ಲಿ ಚೇತರಿಸಿಕೊಳ್ಳೇ ಇಲ್ಲ. ಆಗ 48ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 2 ಸೀಟುಗಳನ್ನ. ಅಲ್ಲಿಂದ ಆ ರಾಜ್ಯದಲ್ಲಿ ಅದರ ಚುನಾವಣಾ ಫಲಿತಾಂಶಗಳು ಇಳಿಮುಖ ಆಗ್ತಾನೆ ಹೋಯಿತು. ಕೊನೆಗೆ ಅದ್ಯಾವ ಪರಿಸ್ಥಿತಿ ಬಂತು ಅಂದ್ರೆ ಆ ರಾಜ್ಯದಲ್ಲಿ ಕಾಂಗ್ರೆಸ್ ಅಪ್ರಸ್ತುತವಾಗಿ ಬಿಡ್ತಿದೆ ಅನ್ನುವಂತ ಸ್ಥಿತಿ ನಿರ್ಮಾಣವಾಗಿತ್ತು. 2019ರ ಮಹಾಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ಒಂದೇ ಸೀಟ್ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಆ ಓರ್ವ ಸಂಸದ ಚಂದ್ರಾಪುರದ ಬಾಲು ಧನೋರ್ಕರ್ ಅವರು 2023ರ ಮೇನಲ್ಲಿ ನಿಧನರಾದ್ರು. ಲೋಕಸಭೆ ಜೊತೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಸೀಟುಗಳು ಕುಸಿತಾನೆ ಹೋಯಿತು. 2014ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 288ರಲ್ಲಿ 42 ಸ್ಥಾನಗಳು ಮಾತ್ರ. 2019ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 44 ಸ್ಥಾನಗಳು, ಪಡೆದಿದ್ದು 4ನೇ ಸ್ಥಾನ. ಸಾಲದೆ ಇದ್ದದಕ್ಕೆ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಸಹಿತ ರಾಜ್ಯದ ಇತರ ಸ್ಥಳೀಯ ಸಂಸ್ಥೆಗಳಲ್ಲೂ ಕಾಂಗ್ರೆಸ್ ಪ್ರಾತಿನಿಧ್ಯ ಕುಸಿತಾನೆ ಹೋಯಿತು. ಪಕ್ಷ ಸಂಕಷ್ಟಕ್ಕೆ ಸಿಲುಕ್ತಾನೆ, ಮುಳುಗುವ ದೋಣಿಯಿಂದ ಹಾರುವ ನಾಯಕರ ಸಂಖ್ಯೆ ಹೆಚ್ಚಾನೆ ಹೋಯಿತು. ಮಾಜಿ ಸಂಸದರಾದ ಮಿಲಿಂದ್ ದಿಯೋರಾ, ಸಂಜಯ್ ನಿರ್ಪಮ್, ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್, ಮಾಜಿ ಸಚಿವ ಕೃಪಾಶಂಕರ್ ಸಿಂಗ್, ಮಾಜಿ ಸಚಿವ ಬಾಬಾ ಸಿದ್ದಿಕಿ, ಅವರ ಪುತ್ರ ಜೀಶಾನ್ ಸಿದ್ದಿಕಿ, ಹೀಗೆ ಕಾಂಗ್ರೆಸ್ಗೆ ಕೈಕೊಟ್ಟು ಹೋದವರ ಪಟ್ಟಿ ಬಹಳ ಉದ್ದ ಇದೆ. ಈ ಪೈಕಿ ಬಹುತೇಕ ಎಲ್ಲರೂ ಹೋಗಿ ಸೇರಿದ್ದು ಬಿಜೆಪಿಗೇನೆ. ಆದ್ರೆ ಶರದ್ ಪವಾರ್ ಅವರ ಕನಸಿನ ಕೂಸಾದ ಮಹಾವಿಕಾಸ ಅಘಾಡಿ ರಚನೆ ಹಾಗೂ ಅದರಲ್ಲಿ ಕಾಂಗ್ರೆಸ್ ಸೇರ್ಪಡೆ ಎಲ್ಲವನ್ನೂ ಬದಲಾಯಿಸಿಬಿಡ್ತು. 2019ರ ವಿಧಾನಸಭೆ ಚುನಾವಣೆ ಬಳಿಕ ಎನ್ಡಿಎ ಮಿತ್ರ ಪಕ್ಷಗಳಾದ ಶಿವಸೇನೆ ಹಾಗೂ ಬಿಜೆಪಿ ನಡುವೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಒಮ್ಮತ ಮೂಡಲಿಲ್ಲ. ಆಗ್ಲೇ ಎಂಟ್ರಿಯಾದ ಶರದ್ ಪವಾರ್ ಶಿವಸೇನೆ ಜೊತೆ ಎನ್ಸಿಪಿ ಹಾಗೂ ಕಾಂಗ್ರೆಸ್ ಅನ್ನ ಸೇರಿಸಿ ಮಹಾವಿಕಾಸ ಅಘಾಡಿ ಎಂಬ ಮೈತ್ರಿಕೂಟ ರಚಿಸಿ ಸರ್ಕಾರ ಮಾಡೇ ಬಿಟ್ರು. ಶಿವಸೇನೆ ಜೊತೆ ಕೈ ಜೋಡಿಸೋಕೆ ರಾಹುಲ್ ಗಾಂಧಿ ಮೊದಲಿಗೆ ಹಿಂಜರಿದಿದ್ರು. ಆದ್ರೆ ಶರದ್ ಪವಾರ್ ಅವರು ಸೋನಿಯಾ ಗಾಂಧಿಯ ಮನವೊಲಿಸಿ ಮೈತ್ರಿಗೆ ಒಪ್ಪಿಗೆ ಪಡೆದ್ರು. ಅಘಾಡಿ ಜೊತೆ ಸೇರಿದ್ದು ಕಾಂಗ್ರೆಸ್ಗೆ ದೊಡ್ಡ ಲಾಭವನ್ನೇ ತಂದಿದೆ. ಶಿವಸೇನೆ ಹಾಗೂ ಎನ್ಸಿಪಿ ಎರಡರಲ್ಲೂ ಬಂಡಾಯವಾಗಿ ಆ ಪಕ್ಷಗಳು ಇಬ್ಬಾಗವಾದ್ರು ಉದ್ಧವ್ ಹಾಗೂ ಶರದ್ ಪವಾರ್ ಜೊತೆ ರಾಹುಲ್ ಆಪ್ತರಾದ್ರು. 3 ಪಕ್ಷಗಳ ನಡುವೆ ಹೊಂದಾಣಿಕೆ ಮೂಡಿತು. ಜೊತೆಗೆ ರಾಹುಲ್ ಗಾಂಧಿಯ ಭಾರತ್ ನ್ಯಾಯ ಯಾತ್ರೆ, ಮುಂಬೈನಲ್ಲಿ ಆದ ಅದರ ಸಮಾರೋಪ, ಇವೆಲ್ಲವೂ ಒಂದಕ್ಕೊಂದು ಕೂಡಿಕೊಂಡು ಕಾಂಗ್ರೆಸ್ ಕೈ ಹಿಡಿದಿದೆ. ವಿಶೇಷವಾಗಿ ಶಿವಸೇನೆ ಹಾಗೂ ಎನ್ಸಿಪಿ ಮೈತ್ರಿ ಕಾಂಗ್ರೆಸ್ನ ಕೈ ಬಲಪಡಿಸಿದೆ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಎನ್ಡಿಎ 400 ಸೀಟು ಪಡೆದ್ರೆ ಸಂವಿಧಾನ ಬದಲಾಯಿಸುತ್ತೆ, ಮೀಸಲಾತಿ ರದ್ದು ಮಾಡುತ್ತೆ ಅನ್ನೋ ಇಂಡಿಯಾ ಕೂಟದ ಪ್ರಚಾರ ಜನರನ್ನ ಎಚ್ಚರಿಸಿದೆ. ರಾಜ್ಯದ ಅಹಿಂದ ಮತಗಳು ಕಾಂಗ್ರೆಸ್ಗೆ ಒಗ್ಗಟ್ಟಾಗಿ ಬಂದು ತಲುಪಿದೆ. 2019ರಲ್ಲಿ ಆದಂತೆ ಈ ಬಾರಿ ಪ್ರಕಾಶ್ ಅಂಬೇಡ್ಕರ್ ಅವರ ವಂಚಿತ ಬಹುಜನ ಅಘಾಡಿ ಹಾಗೂ ಅಸಾದುದ್ದೀನ್ ಓವೈಸಿ ಪಕ್ಷದ ನಡುವೆ ಈ ಬಾರಿ ಮೈತ್ರಿ ಇರಲಿಲ್ಲ. 2019ರಲ್ಲಿ ಆ ಎರಡು ಪಕ್ಷಗಳ ಮೈತ್ರಿಯಿಂದ ಮುಸ್ಲಿಂ ಮತ್ತು ದಲಿತರ ಮತಗಳು ವಿಭಜನೆಯಾಗಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿತ್ತು. ಈ ಬಾರಿ ಕಾಂಗ್ರೆಸ್ 13 ಲೋಕಸಭಾ ಸ್ಥಾನಗಳನ್ನು ಗೆದ್ದುಕೊಂಡು ಮತ್ತೆ ರಾಜ್ಯದ ಪ್ರಮುಖ ಪಕ್ಷವಾಗಿ ಮೂಡಿ ಬಂದಿದೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಉತ್ತಮ ಪ್ರದರ್ಶನ ತೋರುವ ವಿಶ್ವಾಸ ಈಗ ಅದಕ್ಕೆ ಬಂದಿದೆ.